ಕಿಂಗ್ಪಿನ್ ರೇಖಾ ನಮ್ಮ ಕ್ಯಾಮರಾ ಮುಂದೆ ಬಂದ್ಲು. ಒಂದೊಂದೇ ಹುಡುಗಿಯರ ಫೋಟೋವನ್ನು ನಮಗೆ ತೋರಿಸ್ತಾ ಇದ್ದಂತೆ ಈ ಹುಡುಗಿ ಬೇಕಾ ಅವಳು ಬೇಕಾ ಅಂತ ಹೇಳುತ್ತಲೇ ಇದ್ದಾಗ ನಮಗೆ ಮುಂಚೆಯೇ ಮತ್ತೊಂದು ವಿಚಾರ ತಿಳಿದಿತ್ತು. ಅಲ್ಪಸಂಖ್ಯಾತ ಜಾತಿಯ ಹುಡುಗರೇ ಟಾರ್ಗೆಟ್, ಆರ್ಥಿಕವಾಗಿ ಪ್ರಬಲವಿರುವವರೇ ಬೇಕಂತೆ. ನಮಗೆ ಆಶ್ಚರ್ಯ ಅನಿಸಿದು ಈ ಗ್ಯಾಂಗ್ ಹೆಚ್ಚು ಬಲೆ ಬೀಸೋದು ಅಲ್ಪಸಂಖ್ಯಾತ ಹಾಗೂ ಆರ್ಥಿಕವಾಗಿ ಪ್ರಬಲವಾಗಿರುವ ಜೈನ, ಬ್ರಾಹ್ಮಣ ಹೀಗೆ ಅನೇಕ ಜಾತಿಯವರನ್ನೇ ನೋಡ್ತಾರೆ. ಲ್ಯಾಂಡ್ ನಾನು ನಮ್ಮ ಅಣ್ಣ ಇಬ್ರು ಸೇರಿ 24 ಎಕರೆ ಇದೆ. ಅಲ್ಲ ಕರೆಕ್ಟ್, ಸತ್ಯ 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 ಸತ್ಯ. ಏನ್ ಕೆಲಸ? ಅಗ್ರಿಕಲ್ಚರ್ ಆಫೀಸ್ನಾಗ ವರ್ಕ್ ಮಾಡ್ತಾರ. ಬಿ ಇಂಜಿನಿಯರ್. ಬಿ ಇಂಜಿನಿಯರ್ ಒಪ್ಕೊಂತಾರ ಅಂತ ಒಳ್ಳೆಯವರ ಒಂದನ್ನು ಪಡ್ಕೋಬೇಕಾರ ಒಂದು ಕಾಕೋಬೇಕ್ರಿ. ಏನ್ ಮಾಡಕ್ ಆಗಲ್ಲ. ಒಂದು ಲ್ಯಾಂಡ್ ಒಂದೈತ್ಲೆ ನಿಮ್ಗೆ, ನಿಮ್ಮಲ್ಲಿ ಜಮೀನು ಇಂಪಾರ್ಟೆಂಟ್ ಇಲ್ಲ. ಅಲ್ಲ ಕೇಳಿದ್ರಲ್ಲ, ಒಳ್ಳೆ ಲ್ಯಾಂಡ್ ಇದ್ರೆ ಸಾಕಂತೆ ಯಾರನ್ನು ಇನ್ಯಾರಿಗೂ ಕಟ್ಟಿ ಬಿಡ್ತಾರಂತೆ ಇವರು. ಎಲ್ಲ ಇವರ ಪ್ಲಾನ್ ಪ್ರಕಾರವೇ ನಡೀತಿರುತ್ತಲ್ವ? ಹೀಗೆ ಮೋಸ ಹೋಗಿದ್ದ ಆ ಸುರೇಶ, ಕಿರಣ ನಮ್ಮೆದುರೇ ಇದ್ದಾರೆ. ಹ್ಞೂ ಸರಿ, ಅದಕ್ಕೆಲ್ಲ ತಲೆ ಅಲ್ಲಾಡಿಸಿದ ನಾವು, ಅವಳಿಂದ ನಮಗೆ ಮತ್ತೊಂದು ಆಫರ್ ಬಂತು. ಮುಸ್ಲಿಂ ಹುಡುಗಿ ಮದುವೆ ಆಗ್ತೀರಾ? ನೋಡೋಕೆ ಹಿಂದೂ, ಪಕ್ಕಾ ಮುಸ್ಲಿಂ. ಅವಳ ಮಾತು ಕೇಳಿ ನಮಗೆ ನಿಜಕ್ಕೂ ಶಾಕ್ ಆಯಿತು. ಆಕೆಯ ಮನೆಯಲ್ಲಿ ಮತ್ತೊಂದು 20 ವರ್ಷದ ಮುಸ್ಲಿಂ ಹುಡುಗಿ ಇದೆ. ಲವ್ ಫೇಲ್ಯೂರ್ ಆಗಿತ್ತು, ನಾನೇ ಮನೇಲಿಟ್ಕೊಂಡಿದ್ದೀನಿ, ಸಾಕ್ತಿದ್ದೀನಿ, ಬೇಕಾದರೆ ಇವಳನ್ನೇ ಮದುವೆಯಾಗಿ ಅಂದು ಬಿಡೋದ. ನಿಮಗೆ ಬೇಕಾದ ರೀತಿಯಲ್ಲಿ ಜಾತಿಗೊಂದು ಧರ್ಮಕ್ಕೊಂದು ಹೆಣ್ಣು ಇವಳ ಬಳಿ ರೆಡಿ ಇದೆ. ಸ್ವಲ್ಪ ಯಾಮಾರಿ ಇವಳ ಮಾತಿಗೆ ಮರುಳಾಗಿ ಮದುವೆಯಾದರೆ ಹುಡುಗನ ಜೀವನ ಬರ್ಬಾದ್. ಒಮ್ಮೆ ಈಕೆಯನ್ನ ನೋಡಿ, ನಾವು ಇವಳ ಮುಖ ತೋರಿಸಲು ಇಷ್ಟಪಡುವುದಿಲ್ಲ. ಸದ್ಯ ಒಂದೊಳ್ಳೆ ಜೀವನವನ್ನ ಸಮಾಜದಲ್ಲಿ ನಡೆಸುತ್ತಿದ್ದಾಳೆ. ಈಕೆ ಕಷ್ಟವನ್ನೇ ಬಂಡವಾಳ ಮಾಡಿಕೊಂಡು ತನ್ನ ಬಳಿ ಇರಿಸಿಕೊಂಡಿದ್ದ ಈ ರೇಖಾಳ ನವರಂಗಿ ಆಟ ನಮ್ಮ ಬಳಿ ಬಿಚ್ಚಿಟ್ಟಿದ್ದಾರೆ. ನನ್ನ ಗಂಡಗ ಬಂದ ಬಂತ್ರಿ ಬರಾಂತ್ರಿ, ನಾ ಬಂದ್ ತವ್ರ ಮನೆಗೆ ಇದ್ದೇನ್ರಿ. ತವ್ರ ಮನೆಗೆ ನಮ್ಮ ಅಪ್ಪ ಸ್ವಲ್ಪ ಬೈದಕ್ಕ ನಾ ಮನೆ ಬಿಟ್ಟು ಬನ್ನಿ. ಬಂದ ಪೊಲೀಸ್ ಸ್ಟೇಷನ್ ದಾಗ ಹೇಳಿದಾಗ ಪೊಲೀಸ್ ಅವರು ಕಾಂತಿ ಮೇಡಮ್ ಅವ್ರ ನಂಬರ್ ಕೊಟ್ರಿ. ಕಾಂತಿ ಮೇಡಮ್ ಅವ್ರಿ ನನ್ ಮೂರ್ ತಿಂಗಳ ತಮ್ಮ ಮನ್ಯಾಗ ಇಟ್ಕೊಂಡ್ರಿ, ನಿಮ್ ಗಂಡನ್ ಮನೆಗ್ ಬಿಟ್ಟು ಬರ್ತೇನಂತ ಅವ್ರ ಹೇಳಿದ್ರಿ. ಹೇಳಿ ಆ ತಮ್ಮ ಮನ್ಯಾಗ ಇಟ್ಕೊಂಡು ಮೂರ್ ತಿಂಗಳಾದ ನಂತರ ತಾವ ಕಾರ್ಗಡಿಗಳು ಕರ್ಕೊಂಡು ಹೋಗಿ ಬಿಟ್ಟು ಬಂದಿರ್ರಿ. 70 ವರ್ಷದ ಮುದುಕನ್ ಜೊತೆನು ಒಂದಿಬ್ಬರ ಮಂದಿನ ಕಳಿಸಿ, ಏಜೆಂಟ್ಗಳು ಕಳಿಸಿ, ಕಾಂತಿ ಮೇಡಮ್ ಅವ್ರು ಕಳಿಸಿ 70 ವರ್ಷದ ಮುದುಕನ್ ಜೊತೆನು ಮದುವೆ ಮಾಡಿದ್ರಿ ಸರ್. ಅವ್ರ ಕಡೆನೂ 2 ಲಕ್ಷ ರೂಪಾಯಿ ಇಟ್ಕೊಂಡಿರಿ ಎಲ್ಲ ನೇಮಾರಿ. ಕಷ್ಟದಲ್ಲಿದ್ದ ಹೆಣ್ಣು ಮಕ್ಕಳನ್ನ ಪೂಸಲಾಯಿಸಿ ತನ್ನ ತಂದೆಗೆ ಬಲಿ ಕೊಟ್ಟಿದ್ದಲ್ಲದೆ ತಾನೊಬ್ಬಳು ಸಮಾಜ ಸೇವಿಕೆ ಅಂತ ಗುರುತಿಸಿಕೊಂಡಿದ್ದಾಳೆ. ತನಗಾದ ಪರಿಸ್ಥಿತಿಯನ್ನ ಈ ಹೆಣ್ಣು ಮಗಳು ಪೊಲೀಸರ ಬಳಿ ಹೇಳಿಕೊಂಡಾಗ ರಕ್ಷಣೆ ನೀಡಬೇಕಾದವರು ಈ ರಾಕ್ಷಸಿಯ ಕೈಗೆ ಕೊಟ್ಟಿದ್ದಾದ್ರೂ ಯಾಕೆ? ಅವಳಿಗೂ ಪೊಲೀಸರಿಗೂ ಏನು ಸಂಬಂಧ? ಅವಳ ಈ ಹಲ್ಕಟ್ ದಂಧೆಯಿಂದ ಪೊಲೀಸರಿಗೆ ಮಾಮೂಲಿ ಬರ್ತಿದ್ಯಾ? ಇಷ್ಟೆಲ್ಲ ಪ್ರಶ್ನೆಗಳಿಗೆ ಸದ್ಯ ಮಾಲಿಂಗಪುರ ಪೊಲೀಸರೇ ಉತ್ತರ ಕೊಡಬೇಕು. ಪಾಪದ ಹಣದಲ್ಲಿ ಬಿಂದಾಸ್ ಜೀವನ ಮಾಡ್ತಾ ಇರುವ ಇವಳನ್ನ ಜೈಲಿಗೆ ಕಳುಹಿಸಲೇಬೇಕು. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಿ ಮತ್ತಷ್ಟು ಅಮಾಯಕ ಕುಟುಂಬ ಬೀದಿಗೆ ಬರದಿರಲಿ ಎಂಬುದೇ ಕವರ್ ಸ್ಟೋರಿ ಉದ್ದೇಶ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.